ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ಸೇವೆ ಕಲ್ಪಿಸುವಂತೆ ಆಗ್ರಹಿಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಜಮಖಂಡಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಬೆಳಗಿನ ಸಮಯದಲ್ಲಿ ಹೆಚ್ಚಿನ ಬಸ್ಗಳ ವ್ಯವಸ್ಥೆ ಮಾಡುವಂತೆ ವಿದ್ಯಾರ್ಥಿಗಳು ಜಮಖಂಡಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಮಹಾಲಿಂಗಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ 300 ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದು ಪ್ರತಿದಿನ ಬೆಳಗಿನ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ಸೇವೆ ಇಲ್ಲದ ಕಾರಣ ಶಾಲಾ ಕಾಲೇಜುಗಳಿಗೆ ಸರಿಯಾದ ಸಮಯಕ್ಕೆ ಹೋಗಲು ತೊಂದರೆ ಉಂಟು ಮಾಡುತ್ತಿದೆ. ಇದೇ ರೀತಿ ಬಸ್ಗಳ ಕೊರತೆ ಉಂಟಾದರೆ ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗನೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಅರಿತುಕೊಂಡು ಸಂಬಂಧಿಸಿದ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ ಸೇವೆ ಕಲ್ಪಿಸಬೇಕಿದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬರುವಂಗ ವ್ಯವಸ್ಥೆ ಮಾಡ್ಕೊಡ್ಬೇಕಿರ್ತಾರ. ಮಹಾಲಿಂಗಪುರದಿಂದ ನಾವು ಈಗ ಮಾತಾಡಕತ್ತೀವಿ. ಸೊ ಅದು ಬೆಳಗಾವಿ ಡಿಸ್ಟ್ರಿಕ್ಟ್ ಮತ್ತು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸರ ಬಾರ್ಡರ್ ದಿಂದ ಅದೀವಿ ನಾವು ಈಗಾಗಲೇ. ಸೊ ಅಲ್ಲಿಂದ ಬರುವಂಥ ಬೇರೆ ಒಂದು ಕಡೆಯಿಂದ ಬರುವಂಥ ಬಸ್ಗಳಿಗೆ ಬರ್ತಾ ಇಲ್ಲ ಸರಿಯಾದ ಸಮಯಕ್ಕೆ. ಬೇರೆ ಅಂತರ ಇನ್ನೊಂದು ಏನಪ್ಪ ಅಂದ್ರೆ ಸರ್ಕಾರದಿಂದ ಈಗಾಗಲೇ ಬಹಳಷ್ಟು ಜನ ನಿರ್ವಾಹಕರು ಇರ್ಬೋದು, ಕಂಡಕ್ಟರ್ಗಳಾಗಿರ್ಬೋದು ಅಥವಾ ಡ್ರೈವರ್ಗಳಾಗಿರ್ಬೋದು, ಇವರೆಲ್ಲ ಈಗಾಗಲೇ ಸಿಬ್ಬಂದಿಗಳದ ರಿಟೈರ್ಮೆಂಟ್ ಆಗಿರೋ ಕಾರಣ ಒಂದೊಂದು ಘಟಕದಾಗ 40-50 ಜನಗಳು ಏನೈತಿ ಕಡಿಮೆ ಅದ ಈಗಾಗಲೇ. ಸೊ ಕೆಲವೊಂದಿಷ್ಟು ಬಸ್ಗಳು ಏನದಾವ ಈಗ ಬರುವಂಥವು ಬಂದ್ ಆಗ್ಯಾವ. ಆಮೇಲೆ ಕೆಲವೊಂದಿಷ್ಟು ಬೇರೆ ಬೇರೆ ಘಟಕದಿಂದ ಬಸ್ಗಳು ಸಮೇತ ಬಂದ್ ಮಾಡೋ ಕಾರಣ ನಮಗೇನೈತಿ ಒಂದೊಂದು ಬಸ್ನಾಗ ಹುಡುಗರ 50 ಮಂದಿ ಇರುವಂಥ ಜಾಗದಾಗ ಈಗ 100 ಮಂದಿ ಹತ್ತದಾಗೈತಿ. ಸೊ ಈ ನಾವೇನು ಹತ್ತೀವಿ ಆ ಒಂದು ಕಾರಣಕ್ಕಾಗಿ ಅಂದ್ರೆ ಬಸ್ಗಳು ನಮಗೆ ಜಾಸ್ತಿ ಮಾಡಿಕೊಡ್ರಿ. ವಿದ್ಯಾರ್ಥಿಗಳಿಗೆ ಹಿತ ದೃಷ್ಟಿಯಿಂದ ಬೆಳಗ್ಗೆ 7:50 ಅಥವಾ 7:40 ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ. 7:00 ಮಿನಿಮಮ್ ಒಂದು ಕ್ಲಾಸಿಗಾರ ಹುಡುಗರು ಹೋಗುವಂಗಾರ ಮಾಡಿಕೊಡ್ಬೇಕು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.